ನಿಮಗಿದು ಒಂದು ಸ್ವಲ್ಪ ಹೊಸ ಸಿನಿಮಾನೇ, ನಿಮ್ಮ ಒಂದು ಅನುಭವದ ಚಿತ್ರಗಳನ್ನು ಗಮನಿಸಿದಾಗ ಇಲ್ಲಿ ಲವ್ ಸೆಂಟಿಮೆಂಟ್ ಅಂತ ಬಂದಾಗ ನೀವು ಏನೇನು ಅಪ್ಡೇಟ್ ಆಗಿದ್ದೀರಿ ಅಂತ ನಿಮ್ಗೆ ಅನಿಸ್ತು? ಇಲ್ಲ, ಪ್ರತಿ ಪಿಕ್ಚರಲ್ಲೂ ಕೂಡ ಈ ತರ ಒಂದು ಕ್ಯಾರೆಕ್ಟರ್ ಮಾಡ್ತೀರ, ಅದು ರಕ್ತ ಕಣ್ಣೀರಲ್ಲಿ ಮಾಡಿದ್ದೆ. ಸಿ, ಅದರಲ್ಲಿ ಒಂದು ಬೇರೆ ಸ್ಟೈಲ್, ಅದು ಆಕ್ಚುಲಿ ಒಂಥರ ತರಲೆ ಇದೆಲ್ಲ, ಇದು ಡಿಗ್ನಿಫೈಡ್ ಕ್ಯಾರೆಕ್ಟರು. ಈಗ ಉಪೇಂದ್ರ ಸ್ಟೈಲ್ ಅದಾ ಇದ ಸರ್ ನೀವು? ಅಲ್ಲ, ಆ ಕಥೆಲ್ಲ ಅದು ಆಕ್ಚುಲಿ ಈ ಕಥೆಗಿದು ರಿಯಲ್ ಸ್ಟೈಲ್ ಎದುರುಗಡೆ ಕೂತೀನಿ ನೋಡಿ ಇದು. ಹೌದಾ? ಸದ್ಯಕ್ಕೆ ಇದರಲ್ಲಿ ಸಾಂಗ್ಸ್ ಕೂಡ ತುಂಬಾ ಪ್ರೇಮ ಗೀತೆಗಳು ಇರುತ್ತವೆ ಅಂತ ಅನ್ಕೊಳ್ಬೇಕಾ? ಇಲ್ಲ, ಹಾಗಲ್ಲ ಹಾಗಲ್ಲ ಹಾಗಲ್ಲ. ಅವ್ರದ್ದೊಂದು ಇಂಟ್ರೊಡಕ್ಷನ್ ಸಾಂಗ್ ಇದೆ, ಪ್ಲಸ್ ಸೀನ್ಸ್ಗಳು ಆ ಥರ ಇದೆ, ಬಟ್ ಬೇರೆ ಥರದ್ದು ನಂದೊಂದು ಸ್ಪೆಷಲ್ ಸಾಂಗ್ ಇದೆ, ಒಂದು ಸೆಲೆಬ್ರೇಷನ್ ಸಾಂಗ್ ಅಂತ ಒಂದಿದೆ. ಸೊ ಬ್ಯಾಕ್ಗ್ರೌಂಡ್ ಸಾಂಗ್ ಇದೆ, ಈ ಥರ ರಿಲೆವೆಂಟ್ ಆಗಿದೆ ಸಿನಿಮಾಗೆ, ಎಷ್ಟು ಬೇಕೋ ಅಷ್ಟು ಕರೆಕ್ಟ್ ಆಗಿದೆ. ಯಾವುದು ಜಾಸ್ತಿ ತುರ್ಕೋಕ್ ಹೋಗಿಲ್ಲ, ಬೇಕು ಇದು ಬೇಕು ಅದು ಬೇಕು ಅಂತ ಮಾಡಕ್ ಹೋಗಿಲ್ಲ. ಸುದೀಪ್ ಸರ್ ಜೊತೆ ಎಷ್ಟು ದಿನದ ಶೂಟಿಂಗ್ ನಡೀತಿದೆ? ಇಲ್ಲ, ಅದು ಸ್ಪೆಷಲ್ ಅಪಿಯರೆನ್ಸ್ ಅವ್ರದ್ದು ಆ್ಯಕ್ಚುಲಿ. ಅವರೇ ಪಿಕ್ಚರ್ ಸ್ಟಾರ್ಟ್ ಮಾಡ್ತಾರೆ, ಪಿಕ್ಚರ್ನ ಒಂದು ಒಂದು ಇದಕ್ಕೆ ಬಂದು ಒಂದು ಒಂದು ಘಟ್ಟದಲ್ಲಿ ಬಂದು ನಿಂತ್ಕೊತಾರೆ. ಶಿವಣ್ಣ ಅವರು ಅದೇ ಥರ ಒಂದು ಯಾವುದೋ ಒಂದು ಕರೆಕ್ಟ್ ಇಂಪಾರ್ಟೆಂಟ್ ಟೈಮಲ್ಲಿ ಬಂದು ನಿಂತ್ಕೊತಾರೆ. ಅದೆಲ್ಲ ನೀವು ತುಂಬ ಜಾಸ್ತಿ ಕೇಳಿದ್ರೆ ನಾನು ಯಾವ ಮಾರಿ ನಿಮಗೆ ಬಿಗಿನ್ ಟು ಎಂಡ್ ಕತೆ ಹೇಳ್ಬೇಕಾಗುತ್ತೆ. ಯಾರ ಜೊತೆ ಇಲ್ಲಿಗೆ ನಿಲ್ಲಿಸ್ಬಿಡಿ ಸರ್, ಮಾತಾಡ್ತಾರದು ಯಾರು ಹೇಳಿ ಸರ್? ಉಪೇಂದ್ರ ಅವರು, ಅವ್ರು ಯಾಮಾರೋದು ಉಂಟಾ? ಇಲ್ಲ, ನನಗೆ ಯಾಮಾರಿಸಿ ಇವಾಗ ಅವರೆಲ್ಲಿ ಬರ್ತಾರೆ ಅಂದ್ರೆ ಅಲ್ಲಿ ಹೇಳಿ, ಇವರೆಲ್ಲಿ ಬರ್ತಾರೆ ಅವರೆಲ್ಲಿ ಬರ್ತಾರೆ. ನಮ್ಮೇಲೆ ನಂಬಿಕೆ ಇಡಬಹುದು ಸರ್, ಹಾಗೇನಿಲ್ಲ. ಇನ್ನೇನು ಮಾರ್ಚ್ 17th ಅಲ್ಲ ಸರ್, ಅದಕ್ಕೆ ಸ್ವಲ್ಪ ದಯವಿಟ್ಟು ಕಾಯಿರಿ.